ನಮ್ಮ ಎಂಎಲ್ಎ ಪವರ್ ಟಿವಿಯ ಸಮೀಕ್ಷೆಯಲ್ಲಿ ಇವತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಮಾಡ್ತಾ ಇದ್ವಿ ಬೆಳಗ್ಗೆ ಈಗಾಗಲೇ ಬೊಮ್ಮನಹಳ್ಳಿ ಕ್ಷೇತ್ರದ ಚುನಾವಣಾ ಸಮೀಕ್ಷೆ ಮುಕ್ತಾಯ ಆಗಿದೆ ಈಗ ರಿಸಲ್ಟ್ ಅನ್ನು ನೋಡುವಂತ ಸಮಯ ಯಾರ ಪರವಾಗಿ ಜನರು ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ತಿಳಿಸುತ್ತಾರೆ ನನ್ನ ಸಹೋದ್ಯೋಗಿ ಪ್ರಣೋತ್ ಓವರ್ ಟು ಯು थैंक यू लीनश्री मोदलने क्षेत्रवा ना बोमनहळ्ळी आय्के गंटे हनोंदु गंटे वरेगे बोमनहळ्ळी क्षेत्र समीक्षेयन्न मुगिसिदेवि ईगागले कणदल्ली कांग्रेस उमापति श्रीनिवास गौड जेडीएस अभ्यर्थी मत्तु बीजेपी सतीश रेड्डि कणदल्लिद्दारे हागाद्रे ई बारी यारिगे बोमनहळ्ळी पीठ अन्नोदन्न नोड्ता होगोण सद्य बदलाद राजकीय सन्निवेशगळल्लि एनादरू बदलावणे एनादरू इद्या बोमनहळ्ळी क्षेत्रदल्लि अन्नोदु समीक्षेय मूल अंश ಸದ್ಯಕ್ಕೆ 9 ರಿಂದ 11 ಗಂಟೆವರೆಗೆ ಸಮೀಕ್ಷೆ ನಡೆದಿದೆ ಸಾವಿರಾರು ಕರೆಗಳು ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಬಂದಿದೆ ಸತೀಶ್ ರೆಡ್ಡಿ ಬಿಜೆಪಿ ಪರವಾಗಿ ಕಾಂಗ್ರೆಸ್ ನಿಂದ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಹೆಸರು ಕೇಳ ಬಂದಿದೆ ಹಾಗಾದ್ರೆ ಯಾರಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಿದ್ದಾಜಿದ್ದಿಯಲ್ಲಿ ಗೆಲುವಾಗುತ್ತೆ ಯಾರು ಈ ಬಾರಿ ಬೊಮ್ಮನಹಳ್ಳಿಯ ಎಂಎಲ್ಎ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾರೆ ಬೊಮ್ಮನಹಳ್ಳಿಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರನೇರ ಫೈಟ್ ಇದೆ ಸತೀಶ್ ರೆಡ್ಡಿ ಸತತವಾಗಿ ಗೆದ್ದುಕೊಂಡು ಬಂದಿದ್ದಾರೆ ಈ ವರ್ಷವೂ ಕೂಡ ಈ ಬಾರಿಯೂ ಕೂಡ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಸತೀಶ್ ರೆಡ್ಡಿ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಉಮಾಪತಿ ಶ್ರೀನಿವಾಸ್ ಅವರು ಸ್ಪರ್ಧೆ ಮಾಡುತ್ತಿದ್ದಾರೆ ಜೆಡಿಎಸ್ ನಿಂದ ನಾರಾಯಣ ರಾಜು ಕಣದಲ್ಲಿದ್ದಾರೆ ಹಾಗಾದ್ರೆ ಈ ಮೂವರ ಪೈಕಿ ಯಾರಿಗೆ ಹೆಚ್ಚು ಮತ ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 10226 ಆ ಪೈಕಿ ಜೆಡಿಎಸ್ ಗೆ ದಾಖಲಾದ ಮತಗಳು 1987 ಬೊಮ್ಮನಹಳ್ಳಿಯಲ್ಲಿ ಬಿಜೆಪಿ ಪರವಾಗಿ ಬಂದಿರುವಂತ ಮತಗಳು 3632 ಕಾಂಗ್ರೆಸ್ ಪಕ್ಷದ ಪರ 4371 ಮತಗಳು ದಾಖಲಾಗಿದೆ ಸತೀಶ್ ರೆಡ್ಡಿ ಅವರು ಈವರೆಗೂ ಕೂಡ ಗೆಲುವನ್ನು ಸಾಧಿಸಿಕೊಂಡು ಬಂದಿದ್ರು ಆದರೆ ಈ ಬಾರಿ ಕಾಂಗ್ರೆಸ್ ಗೆ ಇಲ್ಲಿ ಬಹುಮತ ದೊರೆಯುವಂತ ಸಾಧ್ಯತೆಗಳಿದೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ 739 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬದಲಾವಣೆಯ ಗಾಳಿ ಎಲ್ಲವನ್ನ ಕಡೆಯಲ್ಲಿ ಬೀಸದಂತ ಕಾಣ್ತಾ ಇದೆ उमापति श्रीनिवास गौड़ परवागि शेकड़ा 43% मतगळ दाखलागिद्रे सतीश रेड्डी पर शेकड़ा 36% मतगळ दाखलागिदे नारायण राजु शेकड़ा 19% मतगळन्नु पडेदुकोंडिद्दारे इन्नु इतरे पक्षेतर अभ्यर्थिगळेल्ल सेरि शेकड़ा 2% मतगळन्नु तम्म परवागि पडेदुकोळ्ळुत्तिद्दारे सो समीक्षेय रिसल्ट क्लियर आगिदे ई बारियू कूड बीजेपी मत्तु कांग्रेस नडुवे समर इरोदु स्पष्टवागिदे ಒಂದು ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಶಾಸಕರು ಸತೀಶ್ ರೆಡ್ಡಿ ಅವರಿಗೆ ಮತದಾರರು ಸದ್ಯಕ್ಕೆ ಶಾಕ್ ಕೊಡ್ತಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ಕಾಂಗ್ರೆಸ್ ನಮ್ಮ ಈ ಸಮೀಕ್ಷೆಯಲ್ಲಿ ಮುನ್ನಡೆಯನ್ನ ಪಡೆದುಕೊಳ್ಳುತ್ತಾ ಇದೆ ಭಾರಿ ಜಿದ್ದಾಜಿದ್ದಿದೆ ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಉಮಾಪತಿ ಶ್ರೀನಿವಾಸ್ ಗೌಡ ಅವರಿಗೆ ಭರ್ಜರಿ ಜನಬೆಂಬಲ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಸತತ ಗೆಲುವನ್ನ ಸಾಧಿಸಿಕೊಂಡು ಬಂದಿರುವಂತ ಸತೀಶ್ ರೆಡ್ಡಿ ಈ ಬಾರಿ ಸೋಲ್ತಾರಾ ಗೆಲ್ತಾರಾ ಅನ್ನೋ ಪ್ರಶ್ನೆ ಇದೆ ಸದ್ಯಕ್ಕೆ ನಮಗೆ ಸಿಕ್ಕಿರುವಂತ ಸಮೀಕ್ಷೆಯ ಫಲಿತಾಂಶದ ಪ್ರಕಾರ ಉಮಾಪತಿಯವರ ಯುವ ನಾಯಕತ್ವ ಇಲ್ಲಿ ಮುಂದುವರಿಯೋ ಸಾಧ್ಯತೆ ದಟ್ಟವಾಗಿದೆ